ಶ್ರೀ ಕ್ಷೇತ್ರ ಕುಡುಪು ಅನಂತ ಪದ್ಮನಾಭ ದೇವಳದ ತಂತ್ರಿಗಳಾದ ನರಸಿಂಹ ತಂತ್ರಿಗಳ ಕಿರಿಯ ಪುತ್ರ ಪದ್ಮರಾಜ ತಂತ್ರಿಗಳ ಕೈ ಚಳಕದಿಂದ ತೆಂಗಿನಕಾಯಿಯ ಗಿರಟೆಯಲ್ಲಿ ಅತ್ಯದ್ಭುತವಾದ ಕಲಾಕೃತಿಗಳು ಮೂಡಿಬಂದಿವೆ. ಕೊರೋನಾ ಎಂಬ ಮಹಾಮಾರಿ ಸಂಕಷ್ಟದ ಸಮಯದಲ್ಲಿ ಸರ್ಕಾರದ ಆದೇಶದ ಅನುಸಾರ ಎಲ್ಲರೂ ಮನೆಯಲ್ಲಿದ್ದು ಕಡ್ಡಾಯವಾಗಿ ಆಜ್ಞೆಯನ್ನು ಪಾಲಿಸಬೇಕು ಎನ್ನುವ ಸಂದರ್ಭದಲ್ಲಿ ಸಿಕ್ಕ ಸಮಯದ ಅವಕಾಶವನ್ನು ಸದಾವಕಾಶವಾಗಿ ರೂಪಿಸಿ ತಮ್ಮ ಮನಸ್ಸಿನಲ್ಲಿರುವ ಆಲೋಚನೆಯನ್ನ ಕಲಾ ನೈಪುಣ್ಯತೆಯಿಂದ ಕಾರ್ಯರೂಪಕ್ಕೆ ತಂದು ಎಲ್ಲರ ಮೆಚ್ಚುಗೆಗೆ ಇವರು ಪಾತ್ರರಾಗಿದ್ದಾರೆ. ಇನ್ನು ಕೇಶವತಂತ್ರಿಯವರು ತೆಂಗಿನ ಗೆರೆಟೆಯಿಂದ ಮಾಡಿದ 90 ವರ್ಷಗಳ ಹಿಂದಿನ ಗಂಧದ ಬಟ್ಟಲು ಇಂದಿಗೂ ತಂತ್ರಿವರೇಣ್ಯರ ನಿವಾಸದಲ್ಲಿ ಇರಿಸಲಾಗಿದ್ದು ಅದಕ್ಕೆ ಬೆಳ್ಳಿಯ ಕವಚವನ್ನು ಹೊದಿಸಿ ಸಂರಕ್ಷಿಸಿ ಇಡಲಾಗಿದೆ.